ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ವಿವರ, ಜನರ ಕೂಗು ನ್ಯೂಸ್ ವಿಶೇಷ. ಅಧಿಕಾರಿಗಳ ಅರಿವಿಗೆ ಬಾರದ ಸಮಸ್ಯೆ, ಜಾತಿ ಆದಾಯ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ಗೆ ತಪ್ಪದ ಪರದಾಟ. ಮುದ್ದೇಬಿಹಾಳ. ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಸರ್ಕಾರದಿಂದ ವಿದ್ಯಾರ್ಥಿ ವೇತನ ಪಡೆಯಲು ಆನ್ಲೈನ್ನಲ್ಲಿ ಅರ್ಜಿ ಭರ್ತಿ ಮಾಡುವಂತೆ ಸರ್ಕಾರ ಆದೇಶಿಸಿದ್ದು, ಈಗ ಪಾಲಕರ ಆದಾಯ ಜಾತಿ ಪ್ರಮಾಣ ಪತ್ರಕ್ಕಿಂತ ನೇರವಾಗಿ ವಿದ್ಯಾರ್ಥಿಗಳ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರವನ್ನು ನೀಡುವಂತೆ ತಿಳಿಸಿರುವುದು ಪಾಲಕರ ನಿದ್ದೆಗೆಡಿಸಿದೆ. ಸಮಾಜ ಕಲ್ಯಾಣ ಹಾಗೂ ಶಿಕ್ಷಣ, ಬಿಸಿಎಂ ಸೇರಿದಂತೆ ವಿವಿಧ ಇಲಾಖೆಯಡಿ ವಿದ್ಯಾರ್ಥಿಗಳಿಗೆ ಸರ್ಕಾರ ನೀಡುತ್ತಿದ್ದ ವಿದ್ಯಾರ್ಥಿ ವೇತನ ನೇರವಾಗಿ ವಿದ್ಯಾರ್ಥಿಗಳ ಖಾತೆಗೆ ಜಮೆಯಾಗುತ್ತಿದ್ದು, ಇನ್ನು ಮುಂದೆ ಶಿಕ್ಷಣ ಇಲಾಖೆಯ ವಿದ್ಯಾರ್ಥಿ ವೇತನ ವಿದ್ಯಾರ್ಥಿಗಳ ಖಾತೆಗೆ ಜಮೆ ಮಾಡುವ ಅಧಿಕಾರ ನೀಡಲಾಗಿದೆ ಎಂದು ಹೇಳಲಾಗುತ್ತಿದೆ. ಹೊಸ ವ್ಯವಸ್ಥೆಯ ಸಮಸ್ಯೆ. ಕಳೆದ ವರ್ಷ ನಾವು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಹಾಕುವಾಗ ವಿದ್ಯಾರ್ಥಿಗಳ ಪಾಲಕರ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರವನ್ನು ಪರಿಶೀಲಿಸಲಾಗಿತ್ತು. ಆದರೆ ಈ ವರ್ಷ ಕಡ್ಡಾಯವಾಗಿ ವಿದ್ಯಾರ್ಥಿಗಳದ್ದೇ ಆ ಜಾತಿ ಆದಾಯ ಪ್ರಮಾಣ ಪತ್ರ ದಾಖಲೆಯನ್ನು ಅರ್ಜಿಯಲ್ಲಿ ಕೇಳಲಾಗಿದೆ. ಪಾಲಕರ ಪ್ರಮಾಣ ಪತ್ರವನ್ನೇ ವಿದ್ಯಾರ್ಥಿ ವೇತನದ ಅರ್ಜಿಗೆ ಪರಿಗಣಿಸಿದರೆ ಅನುಕೂಲವಾಗುತ್ತದೆ ಎಂಬುದು 46 ದೇಶಮುಖ ಓಣಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರು MS ಗಡೇರ್ ಅವರ ಅಭಿಪ್ರಾಯ. ಪಾಠ ಬಿಟ್ಟು ಅರ್ಜಿಗೆ ದಾಖಲೆಗಳ ಜೋಡಿಸಲು ಅಲೆದಾಟ. ಮಕ್ಕಳು ಶಾಲೆಯಲ್ಲಿ ಪಾಠ ಪ್ರವಚನ ಬಿಟ್ಟು ತಹಶೀಲ್ದಾರ್ ನಾಡ ಕಚೇರಿಗಳಿಗೆ, ಊಟ ನಿದ್ದೆ ಬಿಟ್ಟು ವಿದ್ಯಾರ್ಥಿ ವೇತನದ ಅರ್ಜಿಗೆ ದಾಖಲೆಗಳನ್ನು ಜೋಡಿಸಲು ಅಲೆದಾಡುವ ಪರಿಸ್ಥಿತಿ ಎದುರಾಗಿದೆ. ಶಾಲೆ ಹೋಗಿಲ್ಲ, ಎರಡು ದಿವಸ ಆದ್ದು ಇವತ್ತು ಬಿಟ್ಟು. ಹಾ, ಹೆಸರೇನಿಂದು? ಅಡ್ಡ ಹೆಸರ? ಹಾ, ಎಷ್ಟೇ ಕ್ಲಾಸ? ಏಳು. ಇವತ್ತು ಶಾಲೆ ಹೋಗಿಲ್ಲ, ಎದೆ ಬಂದಿಲ್ಲ. ಸೇವಾ ಕೇಂದ್ರಗಳಲ್ಲಿ ಅಸಮರ್ಪಕ ಜಾರಿ. ಜಾತಿ ಆದಾಯ ಪ್ರಮಾಣ ಪತ್ರಗಳನ್ನು ಆನ್ಲೈನ್ನಲ್ಲಿ ದಾಖಲಿಸಲು ವಿಜಯಪುರ ಜಿಲ್ಲಾಡಳಿತದ ಮೂಲಕ ಮುದ್ದೇಬಿಹಾಳ ತಾಲೂಕಿನಲ್ಲಿ 70 ಸೇವಾ ಕೇಂದ್ರಗಳನ್ನು ತೆರೆಯಲಾಗಿದೆ. ಬಹುತೇಕ ಕೇಂದ್ರಗಳಲ್ಲಿ ಜಾತಿ ಆದಾಯ ಪ್ರಮಾಣ ಪತ್ರಕ್ಕೆ ಅರ್ಜಿ ಹಾಕಲಾಗುತ್ತಿದೆ ಎಂಬ ಮಾಹಿತಿ ಸಾರ್ವಜನಿಕರಿಗೆ ಸೇವಾ ಕೇಂದ್ರದವರು ನೀಡುತ್ತಿಲ್ಲ ಎಂಬ ಆರೋಪಗಳಿವೆ. ದಾಖಲೆ ಪಡೆಯಲು ತಳ್ಳಾಟ, ನೂಕಾಟ. ಮುದ್ದೇಬಿಹಾಳ ಪಟ್ಟಣದ ನಾಡ ಕಚೇರಿಯಲ್ಲಿ ಆದಾಯ ಹಾಗೂ ಜಾತಿ ಪ್ರಮಾಣ ಪತ್ರ ಪಡೆದುಕೊಳ್ಳಲು ಬುಧವಾರ ಸಾರ್ವಜನಿಕರು ತಳ್ಳಾಟ ನೂಕಾಟ ಉಂಟಾಗಿತ್ತು. ಆಧಾರ್ ಕಾರ್ಡ್ ಮಾಡಲು ಬೆಳಗ್ಗೆಯಿಂದಲೇ ಚಿಕ್ಕ ಮಕ್ಕಳನ್ನು ಕರೆದುಕೊಂಡು ಬಂದು ಕಾಯುತ್ತಿರುವ ಪಾಲಕರು ಪರಸ್ಪರ ವಾಗ್ವಾದ ನಡೆಸುತ್ತಿರುವ ಸನ್ನಿವೇಶಗಳು ಕಂಡುಬಂದವು. ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿ ಸಲ್ಲಿಸುವ ಸೆಪ್ಟೆಂಬರ್ 31ರಂದು ಅಂತಿಮ ದಿನ ಎಂದು ಹೇಳಲಾಗುತ್ತಿದೆ. ಅಷ್ಟರೊಳಗಡೆ ಹೆಚ್ಚುವರಿ ಕೌಂಟರ್ ತೆರೆದು ಜಾತಿಯ ಆದಾಯ ಪ್ರಮಾಣ ಪತ್ರ ನೀಡಲು ವ್ಯವಸ್ಥೆ ಕಲ್ಪಿಸಬೇಕೆಂಬ ಬೇಡಿಕೆಗೆ ಮನ್ನಣೆ ಸಿಕ್ಕಿಲ್ಲ. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಯಾವ ಕ್ರಮ ಕೈಗೊಳ್ಳಲಿದೆ ಏನೋ ಎಂದು ಕಾದು ನೋಡಬೇಕಿದೆ. ಆಧಾರ್ ಕೇಂದ್ರಗಳು ಬಂದ್. ತಹಶೀಲ್ದಾರ್ ಕಚೇರಿಯಲ್ಲಿರುವ ಆಧಾರ್ ಕಾರ್ಡ್ ನೋಂದಣಿ ಕೇಂದ್ರ ಹೊರತುಪಡಿಸಿದರೆ ಪೋಸ್ಟ್ ಆಫೀಸ್, KVG ಬ್ಯಾಂಕ್ ಸೇರಿದಂತೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಆಧಾರ್ ಕೇಂದ್ರ ತೆರೆಯಬೇಕು ಎಂಬ ನಿಯಮವಿದೆ. ಆದರೆ ಇದ್ಯಾವುದೂ ಪಾಲನೆ ಆಗುತ್ತಿಲ್ಲ. ಒಟ್ಟಾರೆ ಸಾರ್ವಜನಿಕರು ಪರದಾಡುವುದು ತಪ್ಪಿಲ್ಲ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.